ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಹೇಳ್ತಾ ಇದು ಬುಧವಾರದ ವಿಡಿಯೋ ಆಗಿರುತ್ತೆ. ನನ್ನ ನೆಚ್ಚಿನ ಆರಾಧ್ಯ ದೇವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ನಿಮ್ಮೆಲ್ರಿಗೂ ಕೂಡ ದೊರಕಲಿ ಅಂತ ಹೇಳಿ ನಾನು ರಾಯರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತು ಮುಂದುವರಿಸ್ತೀನಿ. ಇವತ್ತಂದಿರುವಂತಹದ್ದು ಸ್ನೇಹಿತರೆ, ತಂದ ಒಂದು ಸಂಬಳ, ಬರುವಂಥ ಒಂದು ಏನು ಸಂಬಳ ತುಂಬ ವ್ಯಯ ಆಗ್ತಾ ಇರುತ್ತೆ. ದುಡ್ಡು ನಿಲ್ಲದೆ ಕಷ್ಟ. ಅದು ಹೇಗೆ ಹೇಗೆ ಎಲ್ಲಿ ಖರ್ಚಾಯಿತು ಅಂತ ಖರ್ಚು ಆದಮೇಲೆ ಇದನ್ನೆಲ್ಲ ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ದಿರೋದಕ್ಕೆ ವ್ಯಯ ಆಗಿರುತ್ತೆ. ಗಂಡ ಹೆಂಡತಿ ಇಬ್ಬರೂ ಕೂಡ ದುಡಿತಾ ಇರ್ತಾರೆ, ಸ್ಯಾಲ್ರಿ ಬರುತ್ತೆ, ಆದರೆ ತಿಂಗಳ ಮಧ್ಯದಲ್ಲೇ ಏನಾಯಿತು ಹೇಗೆ ಖರ್ಚಾಯಿತು ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಆದಮೇಲೆ ಇಷ್ಟೊಂದು ವ್ಯಯ ಆಗೋಯ್ತಲ್ಲ ಅಂತ ಹೇಳಿ ಯೋಚನೆ ಮಾಡುವಂತಹ ಒಂದು ಮಟ್ಟಕ್ಕೆ ಹೋಗ್ತೀವಲ್ವಾ. ಅಂಥವರಿಗೆ ಜೊತೆಗೆ ಪೂಜೆ ಮಾಡೋದಕ್ಕೆ ಸಮಯ ಇಲ್ಲ, ಮಂತ್ರಗಳು ಹೇಳೋದಕ್ಕೆ ಸಮಯ ಇಲ್ಲ. ಹಾಗೆ ಅವ್ರಿಗೆ ಸಮಯದ ಅಭಾವ, ಜೊತೆಗೆ ಒಂದು ಗ್ರಹಗತಿಯ ಪ್ರಕಾರ ಅವರ ಮನೆಯಲ್ಲಿ ಒಂದು ವಾಸ್ತುವಿನ ಪ್ರಕಾರ ನಾವು ಹೇಳಿದಾಗ ದುಡ್ಡು ಅವ್ರಿಗೆ ನಿಲ್ತಾ ಇರಲ್ಲ. ವ್ಯಯ ವ್ಯಯ, ಬರೀ ಖರ್ಚೇ ಜಾಸ್ತಿ ಆಗ್ತಾ ಇರುತ್ತೆ. ಅದು ಹೇಗೆ ಖರ್ಚಾಗ್ತಾ ಇರುತ್ತೆ ಅವ್ರಿಗೆ ಗೊತ್ತಾಗಲ್ಲ, ಎಲ್ಲ ಮುಗಿದ ಮೇಲೆ ಮಾತ್ರ ಅದು ಅನುಭವಕ್ಕೆ ಬರುತ್ತೆ. ಅಂಥವರಿಗೆ ಶುಭ ಖರ್ಚು ಅಂತ ನೀವು ಇದೊಂದು ಮೆಥಡನ್ನು ನೀವು ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ನಿಮ್ಮ ಸಂಬಳ ಉಪಯೋಗಕ್ಕೆ ಬರುವಂತಹ ಒಂದು ಖರ್ಚಿನ ಹಾದಿಗೆ ನೀವು ಬರಬಹುದಾಗಿದೆ. ಏನದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚಿತವಾಗಿ ಯಾರು ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದೀರಾ, ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಏನು ಮಾಡಬೇಕು? ನಿಮ್ಮ ಸಂಬಳ ಬರುತ್ತೆ, 1ನೇ ತಾರೀಕು ಬರುತ್ತೆ ಕೆಲವ್ರಿಗೆ, 10ನೇ ತಾರೀಕು ಕೆಲವ್ರಿಗೆ ಬರುತ್ತಲ್ವಾ. ಬಂದ ಮೇಲೆ ನೀವು ಇದೊಂದು ರೀತಿ ನೀವು ಮಾಡೋದ್ರಿಂದ ನಿಮ್ಮ ಸಂಬಳದ ದುಡ್ಡು ವ್ಯಯವಾಗಿ ಖರ್ಚಾಗಲ್ಲ. ಒಂದು ಸಾರ್ಥಕ ಒಂದು ಅವಶ್ಯಕತೆಗೆ ಬೇಕಾಗುವಂಥದ್ದನ್ನು ನೀವು ತಗೋಬರಬಹುದು, ಖರ್ಚು ಮಾಡಬಹುದು. ಅದು ಬಿಟ್ಟು ಅನವಶ್ಯಕವಾಗಿ ಬೇರೆ ಎಲ್ಲೆಲ್ಲೆಲ್ಲೋ ದುಡ್ಡು ಖರ್ಚಾದಾಗ ಅದು ವ್ಯಯ ಅಂತ ಹೇಳ್ತೀವಿ. ಅವರು ಏನು ಮಾಡಬೇಕು, ಬಂದಂಥ ಒಂದು ಸಂಬಳದ ದುಡ್ಡಿನಿಂದ ಅದು ಯಾವ ದಿನವೇ ಬರಲಿ, ಯಾವ ಟೈಮಲ್ಲಾದರೂ ಬರಲಿ, ನೀವು ಮಾಡಬೇಕಾಗಿರೋದು ಇದೊಂದು ಮೆಥಡನ್ನು ನೀವು ಉಪಯೋಗಿಸಿ. ಹೆಣ್ಮಕ್ಳಾದರೂ ಸರಿ, ಗಂಡು ಮಕ್ಕಳಾದರೂ ಸಹ ಬಂದಂಥ ಒಂದು ಸಂಬಳದ ದುಡ್ಡಿಂದ ನೀವು ಬಂದ ಮೊದಲನೇ ದಿನದಲ್ಲಿ ನೀವು ಏನು ಮಾಡಬೇಕು ಅಂದರೆ, ಎಷ್ಟೇ ಸಂಬಳ ಬರಲಿ, 10,000 ಅನಾರು ಬರಲಿ, 50,000 ಅನಾರು ಬರಲಿ, 1,00,000 ಆದರೂ ಸಹ ಬರಲಿ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆ ಬಂದಂಥ ದುಡ್ಡಲ್ಲಿ ಅಕೌಂಟ್ಗೆ ಹಾಕಿದ್ರೂ ಸರಿ, ನಿಮಗೆ ಕ್ಯಾಶ್ ಮೂಲಕನಾದರೂ ಸಹ ನಿಮ್ಮ ಕೈಗೆ ದುಡ್ಡು ಬಂದರೆ ನೀವು ಆ ದುಡ್ಡಿನಲ್ಲಿ 500 ರೂಪಾಯಿನ ತೊಗೊಂಡು ಫಸ್ಟ್ 500 ರೂಪಾಯಿನ ನೀವು ಡ್ರಾ ಮಾಡಿಕೊಂಡು ಆ 500 ರೂಪಾಯಿಲಿ ನೀವು ಅಂಗಡಿಗೆ ಹೋಗಿ, ಪ್ರಾವಿಷನ್ ಸ್ಟೋರ್ಗೆ ಹೋಗಿ ಇಷ್ಟನ್ನು ಮಾಡಿ. 1/2 ಕೆಜಿ ಅಕ್ಕಿ, 1/2 ಕೆಜಿ ಹಳ್ಳುಪ್ಪು, 1/2 ಕೆಜಿ ತೊಗರಿಬೇಳೆ, ಈ ಮೂರನ್ನ ನೀವು ಮೊದಲ ಫಸ್ಟು ಸಂಬಳದ ದುಡ್ಡಲ್ಲಿ ಇಷ್ಟನ್ನ ತಗೊಂಡು ಮನೆಗೆ ತೊಗೊಂಬನ್ನಿ. ತುಂಬ ಸಿಂಪಲ್ ಟಿಪ್ಸ್ ಅಂತಲೇ ಅನ್ಕೊಳ್ಳಿ ಸ್ನೇಹಿತರೆ. ವ್ರತ, ಪೂಜೆ, ಮಂತ್ರಗಳು, ಅನುಷ್ಠಾನಗಳು, ಕೆಲವರಿಗೆ ಟೈಮ್ ಸಾಲ್ತಿರಲ್ಲ, ಮಾಡಬೇಕು ಅಂತ ಮನಸ್ಸಿದ್ರು ಕೂಡ ಸಮಯದ ಅಭಾವ ಅವ್ರಿಗೆ ಮಾಡೋದಕ್ಕೆ ಆಗ್ತಾ ಇರಲ್ಲ, ದುಡ್ಡು ಮಾತ್ರ ಖರ್ಚಾಗ್ತಾನೆ ಇರುತ್ತೆ ಅನ್ನೋರು ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ ಖಂಡಿತ ಪ್ರತಿ ತಿಂಗಳು ಕೂಡ ನೀವು ಬಂದಂಥ ಸಂಬಳದಲ್ಲಿ ಇಷ್ಟನ್ನ ತಗೋಬನ್ನಿ, ಇದು ಶುಭ ಖರ್ಚಾಗುತ್ತೆ. ಈ ಖರ್ಚು 500 ರೂಪಾಯಿ ತರುವಂಥ ಈ ಮೂರು ಏನು, ತೊಗರಿಬೇಳೆ, ಅಕ್ಕಿ, ಉಪ್ಪು, ಅದು ಕೂಡ 1/2 ಕೆಜಿನೇ ತರಬೇಕು. ಇದನ್ನು ತಗೊಬಂದು ಮನೇಲಿ ಉಪಯೋಗಿಸ್ಕೋಬಹುದು, ಅದನ್ನು ತೊಗೊಂಬನ್ನಿ. ಪ್ರತಿ ತಿಂಗಳ ಥರ ಮಾಡಿ ಶುಭ ಖರ್ಚಿನಿಂದ ಪ್ರಾರಂಭ ಆಗೋದ್ರಿಂದ ನಿಮಗೆ ವ್ಯಯ ತಪ್ಪುತ್ತೆ. ತುಂಬ ತುಂಬ ಸುಲಭವಾಗಿ ಮಾಡುವಂಥದ್ದು. ಒಮ್ಮೆ ಪ್ರಯತ್ನಗಳನ್ನ ಮಾಡಿ ನೋಡಿ, ನಿಮ್ಮ ಅನುಭವಕ್ಕೆ ಬಂದ ಮೇಲೆ ನನಗೆ ಕಮೆಂಟ್ಸ್ ಮಾಡಿ. ಆದಷ್ಟು ಜನಕ್ಕೆ, ಹೆಚ್ಚು ಹೆಚ್ಚು ಜನಕ್ಕೆ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿ ಅಂತಲೂ ಕೂಡ ನಾನು ನಿಮ್ಮಲ್ಲಿ ವಿನಂತಿಸುತ್ತಾ, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿ ಆಗುತ್ತೆ. ಇಷ್ಟ ಆದರೆ, ನಿಮಗಿಷ್ಟ ಆದರೆ ಲೈಕ್ಗಳನ್ನ ಕೊಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟು ಕೂಡ ಮಾಡಿ ಅಂತ ಹೇಳಿ
ಮುಂದಿನ ಒಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೆ ಮತ್ತೊಮ್ಮೆ ನಮಸ್ಕಾರ.